पांच दस से दो हजार ಅಲ್ತಗೋಣ ಫೋಟೋಗಳು ಯಾರು ಕ್ಯಾಮ್ರಾ ಅವರು ಸ್ವಲ್ಪ ಎಲ್ಲ ದೂರ ಬಿಡಿ ಅಂತ ಹೇಳಂಗೆ ವುಮೆನ್ಸ್ ಕಾಲೇಜ್ ಮೇಡಮ್ ಪರವಾಗಿಲ್ಲ ಏನಿದೆ ಏನ್ ಕಳ್ತಾನೆ ಈಗ ಬಾಬು ನಾನು ತುಂಬಾ ಹತ್ತಿರದಲ್ಲೇ ಇದ್ದಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟೊಂದು ದೊಡ್ಡ ವ್ಯಕ್ತಿ ನಿಮ್ ಜೊತೆ ಇದ್ದಾರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನ್ ಅನ್ಸುತ್ತೆ ಹೇಳಿ ಕಾಲೇಜ್ ಮಕ್ಕಳಿಗೆ ಕೊಡ್ತಾರೆ ಫಸ್ಟ್ ಒಂದೊಂದಾಗ್ಲಿ ಎಲ್ಲಾ ಬಂದು ಹೇಳಿದ್ರೆ ಏನ್ ಮಾಡೋದು ಅವ್ರು ಹೇಳಿ ಸ್ವಲ್ಪ ಧೈರ್ಯಮ್ಮ ಕಾಲೇಜ್ ಮಕ್ಕಳಿಗೆ ಕೊಡ್ತಾರೆ ಪಾಂಚ್ ದಸ್ ದೋ ಹಜಾರ್ ಅಲ್ಲಿ ತಗೊಳ್ಳೋಣ ಫೋಟೋಗಳು ಯಾರು ಕ್ಯಾಮ್ರಾ ಅವರು ಸ್ವಲ್ಪ ಎಲ್ಲ ದೂರ ಬಿಡಿ ಅಂತ ಹೇಳಂಗೆ ವುಮೆನ್ಸ್ ಕಾಲೇಜ್ ಪರವಾಗಿಲ್ಲ ಏನಿದೆ ಏನ್ ಕಳ್ತಾನೆ ಒಂಚೂರ್ ಹಿಂದೆ ಬನ್ನಿ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಿದ್ರಲ್ಲ ಅದಕ್ಕೇನು ಹೇಳ್ತೀರ ಅವರು ಓದಿಲ್ಲ ನಾನು ಓದಿಲ್ಲ ಕೋಲಾರ ಮಕ್ಕಳಾದ್ರು ಅದಕ್ಕೆ ನೀವೆಲ್ಲ ಯಾವ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರ ಅವರಿಗೆ ಓದ್ಬೇಕು ನೀವು ಯಾವ ರೀತಿ ನಿಮ್ಗೆ ಸ್ಪಂದನೆ ಸಿಗ್ತಾ ಇದೆ ಮತ್ತೆ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಸಾರ್ವಜನಿಕರ ಈ ಬಗ್ಗೆ ಯಾವ ರೀತಿ ನೋಡಿದ್ರಿ ಹತ್ತು ಜನ ಮಕ್ಕಳು ವುಮೆನ್ಸ್ ಕಾಲೇಜಿಂದ ಬಂದಿದ್ದಾರೆ ಅವ್ರಿಗೆ ನಾವು ಒಂದೆರಡು ತಿಂಗಳಿಂದ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಇದು ಚೆಕ್ ಮಕ್ಕಳಿಗೆ ಕರೋನಾ ಕಷ್ಟದಲ್ಲಿರೋ ಮಕ್ಕಳಿಗೆ ಅವ್ರು ಭಾಳ ಕಷ್ಟದಲ್ಲಿ ಆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ನಾನು ಓದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಎರಡು ತಿಂಗಳಿಂದ ಇವಾಗ ಏನೋ ಸ್ವಲ್ಪ ಒಂದು ಅರ್ಧ ಲಿಸ್ಟ್ ಕೊಟ್ಟಿದ್ದಾರೆ ಅರ್ಧ ಲಿಸ್ಟ್ ಕೊಟ್ಟಿಲ್ಲ ಆ ಮಕ್ಕಳು ಇಲ್ಲೇ ಹುಡ್ಕೊಂಡು ಬಂದು ನಮಗೆ ಭಾಳ ಕಷ್ಟ ಇದೆ ನಮಗೆ ಚೆಕ್ ಕೊಡಿ ಅಂತ ಹೇಳ್ಬಿಟ್ಟು ಚೆಕ್ ನಮ್ಮ ಕಾಲೇಜ್ ಕೊಟ್ಟಿಲ್ಲ ನೀವು ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೆ ಇನ್ನೊಮ್ಮ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲ ನಮ್ಮ ಹೆಸರುಗಳು ಇಲ್ಲ ಅಂತ ಹೇಳಿದ್ರು ಆಮೇಲೆ ಆ ಮಕ್ಕಳು ಕರೆದು ನಾನು ಚೆಕ್ಗಳು ಕೊಟ್ಟು ಕಳಿಸಿದ್ದೀನಿ ಭಾಳ ಕಷ್ಟದಲ್ಲಿದ್ದೀವಿ ನಾವು ಫೀಸ್ ಕಟ್ಟೋಕ್ಕೆ ನಮಗೆ ದುಡ್ಡಿಲ್ಲ ಇವಾಗ ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮಲ್ಲಿ ನಮಗೆ ಕುಂದಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ಮಕ್ಕಳು ಹೇಳಿದ್ರು ಅದಕ್ಕೆ ಆ ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಚೆಕ್ಗಳು ಕೊಟ್ಟಿದ್ದೀನಿ ಅವರು ನಾನು ಒಂದೇ ರಿಕ್ವೆಸ್ಟ್ ಒಂದು ವಿನಂತಿ ಏನು ಮಾಡ್ತಿಕೊಳ್ತಿದ್ರೆ ಪ್ರಿನ್ಸಿಪಲ್ಸ್ಗೆ ಲೆಕ್ಚರರ್ಸ್ಗೆ ಟೀಚರ್ಸ್ಗೆ ಈ ಮಕ್ಕಳು ಎಷ್ಟು ಜನ ಇದ್ದಾರೆ ದಯವಿಟ್ಟು ಇದರಲ್ಲಿ ಯಾವುದು ಪಾರ್ಶಾಲಿಟಿ ಬೇಡ ದಯವಿಟ್ಟು ಈ ಮಕ್ಕಳಿಗೆ ಅವ್ರ ಹೆಸರುಗಳು ಕೊಟ್ಟು ಲಿಸ್ಟ್ ಕೊಟ್ಟರೆ ನಾನು ಇಮಿಡಿಯೇಟ್ ಆಗಿ ನಾನು ನೆಕ್ಸ್ಟ್ ವೀಕ್ ಕೊಡ್ತೀನಿ ನೆಕ್ಸ್ಟ್ ವೀಕ್ ಮಂಗಳವಾರನೇ ಕೊಡ್ತೀನಿ ಎಲ್ಲ ರೆಡಿ ಮಾಡಿಕೊಟ್ರೆ ನಾನು ಮಂಗಳವಾರನೇ ಎಷ್ಟು ಮಕ್ಕಳಿದ್ದಾರೆ ಅದು 2000 ಆಗಲಿ 10000 ಆಗಲಿ 10000 ಮಕ್ಕಳಿದ್ರೆ ನಾನು ಒಂದೇ ದಿವಸ ಬೇಕಾದ್ರೆ ಕೊಡ್ತೀನಿ ಅವ್ರು ಲಿಸ್ಟ್ ಕೊಟ್ಟರೆ ನಾನು ಈ ಮಕ್ಕಳ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನನಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಪ್ರಿನ್ಸಿಪಲ್ಗೆ ಲೆಕ್ಚರರ್ಗೆ ಟೀಚರ್ಸ್ಗೆ ಇವ್ರ ಲಿಸ್ಟು ತರಪ ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಗೆ ಕೊಟ್ಟರೆ ಆ ಮಕ್ಕಳಿಗೆ ಕೊಟ್ಟು ಅವ್ರಿಗೆ ಆ ಕಷ್ಟದಲ್ಲಿ ಇರೋದು ಸ್ವಲ್ಪ ಆಚೆ ನಮ್ಮ ಕೈಯಲ್ಲಿ ಆಗೋ ಹೆಲ್ಪ್ ಈಗ ಎಷ್ಟು ಕಾಲೇಜುಗಳಿಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟಿದೆ ಅಪ್ರಾಕ್ಸಿಮೆಂಟು ಅದು ಲೆಕ್ಕ ನನ್ನ ಹತ್ರ ಇಲ್ಲ
ಮೂರು ಕಾಲೇಜ್ ಕೊಟ್ಟಿದ್ದೀವಿ, ಇನ್ನೂ 25 ಕಾಲೇಜ್ ಇದೆ. ಕಾಲೇಜ್ ನನಗೆ ಕೋಆಪರೇಟ್ ಸರಿಯಾಗಿ ಮಾಡ್ತಾ ಇಲ್ಲ. ಏನು ರೀಸನ್ ಏನು ಹೇಳ್ತಾರೆ? ಕರೋನಾ ಇದೆ, ಕರೋನಾದಲ್ಲಿ ರೆಸ್ಟ್ರಿಕ್ಷನ್ ಇದೆ, ಅದಕ್ಕೋಸ್ಕರ ಅಂತಾರೆ. ಒಂದ್ಸಲ ಹೇಳ್ತಾರೆ ಇಲ್ಲ ಮಕ್ಕಳು ಎಕ್ಸಾಮ್ ಇದೆ, ಎಕ್ಸಾಮ್ ಅಂತ ರೀಸನ್ ಕೆಲವು ರೀಸನ್ ಹೇಳ್ತಾರೆ. ಯಾವುದು ವ್ಯಾಲಿಡ್ ರೀಸನ್ ಅಲ್ಲ, ಅದು ಬೇಕಂತ ನನಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಕೇಳಿದ್ರೆ ನಮಗೆ ಮೇಲೆಯಿಂದ ಒತ್ತಡ ಬರ್ತಾ ಇದೆ. ಆ ಕಾರಣದಿಂದ ನಾವು ಇದು ಮಾಡೋಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗಲ್ಲ ಬಾಬು ಅವರೇ, ನೀವು ದಯವಿಟ್ಟು ಹೋಗಿ ನೀವು ಇವತ್ತು ಬರ್ತೀರಾ, ಕೊಟ್ಬಿಡ್ತೀರಾ, ಹೋಗ್ಬಿಡ್ತೀರಾ, ಆಮೇಲೆ ತೊಂದರೆ ಆಗೋದು ನಮಗೆ, ನೋಡ್ಕೊಳ್ತೀರ ನಮಗೆ, ನಮಗೆ ಮೇಲಿಂದ ಪ್ರೆಷರ್ ಇದೆ ಅಂತ ಹೇಳ್ತಾರೆ. ಯಾರು ಪ್ರೆಷರ್ ಅಂತ ಗೊತ್ತಿಲ್ಲ ಸರ್, ನನಗೆ ಅವ್ರಿಗೆ ಕೇಳಬೇಕು. ತಾವು ಕೊಡ್ತಾ ಇಲ್ಲ ಹೇಳೋದು, ಇಲ್ಲ ಗೇಟಲ್ಲಿ ಬಂದು ಕೊಡ್ತೀನಿ, ಕ್ಲಾಸಲ್ಲಿ ಕೊಡ್ತೀನಿ, ಇಲ್ಲ ನಾನು ಅದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಗೇಟಲ್ಲಿ ಬಂದು ಗೇಟಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಮನೆ ಹೋಗ್ತಾರಲ್ಲ ಆವಾಗ ಕೊಡ್ತೀವಿ ಅಂತಲೂ ಅದಕ್ಕೂ ಪರ್ಮಿಷನ್. ಸರ್, ಈ ಒಂದು ಕಾರ್ಯಕ್ಕೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಬಹಳಷ್ಟು ಕಡೆಯಿಂದ ಫೋನ್ಗಳು ಬರ್ತಾ ಇದೆ ಅಂತ. ಇಲ್ಲ ಬರ್ತಾ ಇದೆ ಸರ್, ಎಲ್ಲ ಫೋನ್ಗಳು ಬರ್ತಾ ಇದೆ, ಫೋನ್ಗಳು ಬರ್ತಾ ಇದೆ, ಎಲ್ಲರಿಗೂ ಅಟೆಂಡ್ ಮಾಡ್ತಾ ಇದೆ. ನನ್ನ ಕೈಯಲ್ಲಿ ಆಗೋದು ನಾನು ಹೆಲ್ಪ್ ಮಾಡ್ತಾ ಇದ್ದೆ ಸರ್. ಇದು ಈ ಕಾನ್ಸೆಪ್ಟ್ ಏನಂದ್ರೆ, ನಾನು ಒಬ್ಬನು ಈ ಕೋಲಾರ ಜಿಲ್ಲೆ ನಾನು ಒಬ್ಬನು ಮಾಡಿದ್ರೆ ಬೇರೆ ಜಿಲ್ಲೆ ಸೌಕರ್ಯಗಳು ಎಲ್ಲರೂ ಮಾಡ್ತಾರಂತ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ ಬಂದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದು ಈ ಮಕ್ಕಳಿಗೆ 20,000 ಜನ ಮಕ್ಕಳಿಗೆ ನಾನು ಸಾಯೋವರೆಗೂ ಈ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡಿ ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಫ್ರೆಂಡ್ಸಲ್ಲಿ ಎಲ್ಲ ಹೇಳ್ಕೊಂಡಿದ್ದೀನಿ. ನಾನು ಸಾಯೋವರೆಗೂ ನಾನು ಇರೋವರೆಗೂ ಈ ಮಕ್ಕಳಿಗೆ 20,000 ಮಕ್ಕಳಿಗೆ ನಾನು ಕಾಲರ್ಶಿಪ್ 2,000 ಅಂತ ಹೇಳ್ಬಿಟ್ಟು ಕಾಲರ್ಶಿಪ್ ಕೊಡ್ತೀನಿ ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ನಾನು ಮುಂದಿನ ಕಾಲದಲ್ಲಿ ನಾನು ಕೊಡ್ತೀನಿ. ಇವರು ಎಲ್ಲರಿಗೂ ಓದ್ತಾರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರೋ ಮಕ್ಕಳು ಎಲ್ಲರಿಗೂ ಓದ್ತಾರೆ. ಆ ಮಕ್ಕಳಿಗೆ ನಾನು ಅಲ್ಲಿವರೆಗೂ ಓದ್ತೀನಿ, ಎಷ್ಟೇ ಕಷ್ಟ ಬಂದ್ರೂ. ಅವರು ಜಿಲ್ಲೆಯಲ್ಲಿ ಇಂಡಿಯಾದಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಹೆಸರು ಅಂತ ಪ್ರತಿಕ್ರಿಯೆ ಏನಿದೆ ಸರ್?